ನೀನು ಟೆನ್ಷನ್ ಮಾಡ್ಕೋಬೇಡ, ಈ ಕೆಲಸನ ನಾನು ಮುಗಿಸ್ತೀನಿ. ಏಯ್ ನಡೀರು. ಫಿನಿಶ್ ಆಗಿರೋ ಫೈಲ್ ಕೊಡಿ. ತಗೊಳ್ಳಿ ಮೇಡಮ್. ಸರ್, ಹೊರಗಡೆ ಒಬ್ರು ಮೇಡಮ್ ನಿಮ್ಗೆ ಇದನ್ನ ಕೊಡೋಕೆ ಹೇಳಿದ್ರು. ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ದೀಯ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗೆ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನಗೂ ಏನೇ ಪರ್ಸನಲ್ಲು, ತುಂಬ ಸುಮ್ಮನೆ ನಾವ್ಯಾ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ ಬಾ ಅಂತ ಅಣ್ಣ ಹೇಳಿ ಕಳಿಸಿದ್ದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸು ಮಾಡಿ ಹೇಳಿದ್ದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ಮ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ ನಾಲ್ಕು ಬುಕ್ ಪ್ರಿಂಟ್ ಹಾಕ್ಸ್ ಕೊಡ್ತೀವಿ. ಶಬಾಷ್, ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಣಯ್ಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನ್ ಯಾರ ತಮ್ಮ ಅಂತ ಗೊತ್ತಿದ್ರು ನನ್ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನೇನ್ ರಾಮನ್ ತಮ್ಮ, ಲಕ್ಷ್ಮಣನ ಇಲ್ಲ ಧರ್ಮರ ಅಂತ ಅರ್ಜುನನ? ನಿಮ್ ಅಣ್ಣ ಒಬ್ಬ ಹುಟ್ಟು ಲೋಫರ್, ನೀನಂತ ಹಲ್ಕ ನನ್ ಮಗ ಅಂತ ಊರಿಗೆ ಗೊತ್ತೋ? ಸ್ಟೇಷನ್ಗೆ ಬಂದು ಎಲ್ಲರಿಗೂ ರೋಫ್ ಹೊಡೆದಿತ್ತಪ್ಪ. ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕುತ್ತಿದ್ದು ದೊಡ್ಡಪ್ಪ. ಸ್ವಲ್ಪನು ಮರ್ಯಾದೆ ಇಲ್ದೆ ಇನ್ನೊಬ್ಬರು ವಸ್ತುನ ಕಿತ್ತಾಕಿದ್ ಎಲ್ಲಾದ್ರಕ್ಕಿಂತ ದೊಡ್ಡಪ್ಪ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ ಅಣ್ಣಗೂ ನಾಟೋದಿಲ್ಲ. ಕೆಳಗಾಕಿ ತುಳಿದ್ರೆ ನಿನಗೂ ನಿಮ್ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ನಿನ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ ಅಣ್ಣ ನನಗೆ ಇದ್ರ ಸಮಾನ. ಕಳ್ಬಟ್ಟಿ ಮಾಡ್ತಾ ಗಾಡಿ ಸೀಸ್ ಮಾಡು, ಫೋಟೋಗ್ರಾಫರ್ ಕರ್ಸು. ನಿನ್ನ ನೀನು ಏನ್ ತಿಳ್ಕೊಂಡಿದ್ಯಾ? ಗಾಂಜಾ ಕೇಸು, ಕೊಲೆ ಕೇಸು, ಕಳ್ಬಟ್ಟಿ ಕೇಸ್ ಅಂತ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದ್ಯಾ? ಮೊದ್ಲು FIR ನ ಹರಿದು ಬಿಸಾಕು. ವೈಕುಂಠನ ಕೇಸ್ನ ಕ್ಲೋಸ್ ಮಾಡಿ ಅವ್ರನ್ನೆಲ್ಲ ರಿಲೀಸ್ ಮಾಡು. ಇಷ್ಟೊತ್ತು ನೀನ್ ಹೇಳಿದ್ದಿನಲ್ಲ, ಪೇಪರ್ನಲ್ಲಿ ಬರ್ ಸೈನ್ ಹಾಕೊಡು, ರಿಲೀಸ್ ಮಾಡ್ತೀನಿ. ನಾನು ಬರ್ಕೊಡ್ಬೇಕಾ? ಯೋ, ಕಳ್ಳಬಟ್ಟಿ ಕೇಸ್ ಅಂತ ಹಾಕಿದ್ಯಲ್ಲ, ತಯಾರಿಸೋಕೆ ಇದೇನ್ ಹಳ್ಳಿ? ಏನ್ ಕಳ್ಳಬಟ್ಟಿ ವ್ಯಾಪಾರ ಬರೀ ಹಳ್ಳಿನ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ. ಕಳ್ಳಬಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೇನು, ಕೇರಿ ಆದ್ರೇನು, ಎಲ್ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಏನ್ ಕಳ್ಳಬಟ್ಟಿ ಸಿಟಿಯಲ್ಲಿ ನಡೀತಾನೆ, ಡಬ್ಬಗಳು ಬಂದ್ ಬಿದ್ದಿದಾವ ಇಲ್ಲಿ, ಅಥವಾ ನೀನ್ ತಯಾರಿಸ್ಬಿಟ್ಟು ಕೂಡಿಸಿದ್ದೆ ಇಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾನೆ? ಗೊತ್ತಾನೆ. ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ರಿಲೀಸ್ ಮಾಡು ಅಂತ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನೋ. ತಪ್ಪು ಮಾಡಿದವ್ರಿಗೆ ನಾಲೆ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಬಿಟ್ಟಿರ್ಬೇಕು. ಧಾರವಾಡ ಜಿಲ್ಲೆಯಲ್ಲಿ ಯಾವ್ದೋ ಕುಗ್ರಾಮದಲ್ಲಿ ಡಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಎಸ್ಐ ಆಗಿ ಆಯ್ಕೊಂಡಿದ್ದು ನೀನು ನನಗೆ ಎದುರುವುದಿಯ? ಸಿಂಹನ ಎಲ್ಲರೂ ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರಾದ್ರೆ ಈ ಕೆಂಪೇಗೌಡ ಸಿಂಹನ ಎದೆಲ್ಲಿ ಹಿಡ್ಕೊಂಡು ಓಡಾಡ್ತಾನೋ? ನೀನು ACP, ಅದಕ್ಕೆ ACP ಇರೋ ರೂಮ್ ನಾನಲ್ಲ, ಅದಕ್ಕೆ ACP ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ಇರೋ ವ್ಯತ್ಯಾಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಏ ಮಾರ್ಕವಾಗ್, 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರಾವಿಷನ್ ಸ್ಟೋರ್, 500,000 ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಡ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಸುಖವಾಗಿ ಅವನಾರ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ಬೋಟಿ ತೆಗೆದ್ಬಿಡ್ತೀನಿ. ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡ್ಬೇಡ. 10 ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗ್ದಾಕ್ಸ್ಬಿಡ್ತೀನಿ, ನೋಡ್ತೀಯಾ? ತೆಗ್ಸು ಅಂತ ನನಗೂ ಬೇಕಾಗಿರೋದು. ನನ್ನ ತೆಗ್ಸ್ ಹಾಕಿದ್ರೆ ನೀನ್ ಹೆದರ್ದೆ ಅಂತ ಅರ್ಥ, ನೀನ್ ಹೆದರ್ದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, TVಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ? ಝೂ ಅಲ್ಲಿ ನೋಡಿರ್ತೀಯ, ರಾಜ್ ಗಂಭೀರದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಒಂಟಿಯಾಗಿ ರೋಸ್ತಿಂದ ಯಾವತ್ತನ ಬೇಟಾಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂತ ಅಂದ್ರೆ ಒಂದು ವರ್ಷ ಅನ್ಕೊಳ್ಳಲ್ಲ ನೋಡ್ತೀಯ. ದಿನಸಿ ಅಂಗಡಿಯಲ್ಲಿ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿ ಹೊಡೆಯೋ ಕೈಗಳಿವು. ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಚಾಚೋದಿಲ್ಲ, ಯಾರ ಮುಂದೆ ಕೈ ಕಟ್ಟೋದಿಲ್ಲ. ಇದುವರೆಗೂ ನೀನ್ ಬರೀ ಕಾಕಿ ಹಾಕೊಂಡಿರೋರನ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ಶುಭಾಗಿ ನೋಡಿಲ್ಲ. ತೊಂದರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ.
ನಾನು ಬಾಣಸ್ವಾಡಿಯಲ್ಲಿ ಇದ್ದೀನಿ.